ಈ ಪ್ರಶ್ನೆಯನ್ನ ದೂರದಿಂದ ವಿದೇಶವಾಸಿಗಳಾದಂತಹ ರಾಘು ಕಟನ್ಕೆರವರು ಕೇಳಿದರು ಹಾಗೆ ಅನೇಕ ನನ್ನ ಮಿತ್ರರು ಕೂಡ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆದ್ದರಿಂದ ನನಗೆ ತಿಳಿದ ರೀತಿಯಲ್ಲಿ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ನೆಲೆಯಲ್ಲಿ ಈ ಉತ್ತರಗಳನ್ನು ತಿಳಿಸ್ತಾ ಇದ್ದೇನೆ ಮೊಟ್ಟ ಮೊದಲಾಗಿ ಈ ಮಕರ ಸಂಕ್ರಾಂತಿಗೂ ಮತ್ತು ಉತ್ತರಾಯಣಕ್ಕೂ ಏನಾದರೂ ಸಂಬಂಧ ಇದೆಯಾ ಮತ್ತು ಮಕರ ಸಂಕ್ರಾಂತಿಯನ್ನು ಯಾಕೆ ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ಈ ಅಯನವು ಅಯನ ಸಂಕ್ರಾಂತಿ ಎಂಬುದಾಗಿ ಇದಕ್ಕೆ ಯಾಕೆ ಹೆಸರು ಇತ್ಯಾದಿ ಪ್ರಶ್ನೆಗಳೆಲ್ಲ ಇದೆ ಅದರಿಂದ ಮೊಟ್ಟ ಮೊದಲಾಗಿ ಸಂಕ್ರಾಂತಿ ಅಂತ ಹೇಳಿದರೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪರಿಕ್ರಮಿಸುವಂತಹ ಕಾಲವನ್ನು ಸಂಕ್ರಾಂತಿ ಎಂಬುದಾಗಿ ಹೇಳುತ್ತೇವೆ ಇದು ಹನ್ನೆರಡು ಸಂಕ್ರಾಂತಿಗಳಿವೆ ಮೇಷರಾಶಿಯ ಮೇಷರಾಶಿಯಲ್ಲಿ ಸೂರ್ಯನ ಸಂಚಾರ ಇದ್ದಾಗ ಮೇಷ ಸಂಕ್ರಾಂತಿ ಅಂದರೆ ಮೀನರಾಶಿಯ ಕೊನೆಯಿಂದ ಮೇಷರಾಶಿಯ ಆರಂಭಕ್ಕೆ ಕ್ರಮಿಸುವ ಕಾ ಕ್ರಮಿಸುವ ಕಾಲವನ್ನು ಮೇಷ ಸಂಕ್ರಾಂತಿ ಎಂಬುದಾಗಿ ಹಾಗೆ ವೃಷಭ ಸಂಕ್ರಾಂತಿ ಮಿಥುನ ಸಂಕ್ರಾಂತಿ ಕರ್ಕಾಟಕ ಸಂಕ್ರಾಂತಿ ಸಿಂಹ ಸಂಕ್ರಾಂತಿ ಕನ್ಯಾ ಸಂಕ್ರಾಂತಿ ತುಲಾ ಸಂಕ್ರಾಂತಿ ವೃಶ್ಚಿಕ ಸಂಕ್ರಾಂತಿ ಧನು ಸಂಕ್ರಾಂತಿ ಮಕರ ಸಂಕ್ರಾಂತಿ ಕುಂಭ ಸಂಕ್ರಾಂತಿ ಮೀನ ಸಂಕ್ರಾಂತಿ ಎಂಬುದಾಗಿ ಹನ್ನೆರಡು ಸಂಕ್ರಾಂತಿಗಳಿವೆ ಈ ಸಂಕ್ರಾಂತಿಗಳಿಗೂ ಕೂಡ ಪ್ರತ್ಯೇಕ ಪ್ರತ್ಯೇಕ ಸಂಕ್ರಾಂತಿಗಳಿಗೂ ಒಂದೊಂದು ಹೆಸರುಗಳು ಇದೆ ವಿಶೇಷವಾಗಿ ಷಡಶೀತಿ ಮುಖ ಸಂಕ್ರಾಂತಿ ಎಂಬುದಾಗಿ ಅದೇ ರೀತಿಯಲ್ಲಿ ಅಯನ ಸಂಕ್ರಾಂತಿ ಎಂಬುದಾಗಿ ವಿಶ್ವ ಸಂಕ್ರಾಂತಿ ಎಂಬುದಾಗಿಲ್ಲ ಹೆಸರುಗಳು ಇವೆ ಅದರಲ್ಲಿ ಪ್ರಧಾನವಾಗಿ ವಿಷು ಸಂಕ್ರಾಂತಿ ಅಂದರೆ ಮೇಷ ಸಂಕ್ರಾಂತಿಯನ್ನು ಮತ್ತು ತುಲಾ ಸಂಕ್ರಾಂತಿಯನ್ನು ವಿಷು ಸಂಕ್ರಾಂತಿ ಎಂಬುದಾಗಿ ಹೇಳುತ್ತೇವೆ ವೃಷಭ ಮಿಥುನ ಸಿಂಹ ಕನ್ಯಾ ವೃಶ್ಚಿಕ ಮತ್ತು ಕುಂಭ ಅಮೀನ ಸಂಕ್ರಾಂತಿಗಳನ್ನು ಷಡಶೀತಿ ಮುಖ ವಿಷ್ಣುಪದ ಸಂಕ್ರಾಂತಿ ಎಂಬುದಾಗಿ ಹೇಳ್ತೇವೆ ಈ ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿಯನ್ನು ಅಯನ ಸಂಕ್ರಾಂತಿ ಎಂಬುದಾಗಿ ನಾಮ ನಿರ್ದೇಶನವನ್ನು ಮಾಡ್ತೇವೆ ಇದಕ್ಕೂ ಒಂದಿಷ್ಟು ಶಾಸ್ತ್ರೀಯವಾದ ಕಾರಣಗಳಿದೆ ಅದನ್ನು ಮುಂದೆ ಚಿಂತಿಸೋಣಂತೆ ಈ ಮಕರ ಸಂಕ್ರಾಂತಿಗೂ ಮತ್ತು ಉತ್ತರಾಯಣಕ್ಕೂ ಇರುವ ಸಂಬಂಧ ವಸ್ತುತಃ ಸಂಕ್ರಾಂತಿ ರಾಶಿಯನ್ನು ಪರಿವರ್ತನೆ ಮಾಡುವ ಕಾಲ ಅಯನ ಉತ್ತರಾಯಣ ದಕ್ಷಿಣಾಯನ ಎಂಬುದಾಗಿ ಎರಡು ಇದು ಸೂರ್ಯ ಭ್ರಮಣವು ಉತ್ತರ ದಿಕ್ಕಿಗೂ ಮತ್ತು ದಕ್ಷಿಣ ದಿಕ್ಕಿಗೂ ಸಂಚರಿಸುವಂತಹ ವ್ಯವಸ್ಥೆ ಒಂದು ಕಾಲಘಟ್ಟದಲ್ಲಿ ಮಕರ ಸಂಕ್ರಾಂತಿಯ ದಿನವೇ ಉತ್ತರಾಯಣದ ಆರಂಭವಾಗುತ್ತಿತ್ತು ಇದು ನಿಜ ಆದರೆ ಕಾಲಾನುಗುಣ್ಯವಾಗಿ ಕಾಲ ಸರಿದಂತೆ ಈ ವ್ಯವಸ್ಥೆಗಳೆಲ್ಲ ಬದಲಾಗಿದೆ ಯಾಕೆಂದರೆ ವೃತ್ತಭೇದ ವೃತ್ತಭೇದದಿಂದ ಕಾಲಭೇದವಾಗ್ತದೆ ಗಣಿತಭೇದವಾಗ್ತದೆ ಆ ದೃಷ್ಟಿಯಲ್ಲಿ ಆ ದೃಷ್ಟಿಯಲ್ಲಿ ಈ ಒಂದು ವ್ಯತ್ಯಾಸಗಳು ಕಂಡುಬರುತ್ತದೆ ವರಾಹ ಮಿಹಿರಾಚಾರ್ಯರ ಸಂಹಿತಾ ಗ್ರಂಥದಲ್ಲಿ ಆಶ್ಲೇಷಾರ್ಧ ದಕ್ಷಿಣಂ ಉತ್ತರಂ ಅಯನಂ ರವೇಹ ಧನಿಷ್ಠಾದ್ಯಂ ನೂನಂ ಕದಾಚಿ ಹೀಗೆ ಅವರು ಆದಿತ್ಯಚಾರಾಧ್ಯಾಯದ ಆರಂಭದಲ್ಲಿ ಹೇಳ್ತಾ ಹೋಗ್ತಾರೆ ಆದ್ದರಿಂದ ಒಂದು ಕಾಲದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿಯೂ ಅಯನಾರಂಭವಿತ್ತು ಎಂಬುದಾಗಿ ಅವರ ನಿರ್ದೇಶನವನ್ನು ಮಾಡದಂತೆ ಆಯಿತು ಹೀಗೆ ಉತ್ತರಾಯಣ ಎನ್ನುವಂತಹದ್ದು ಸೂರ್ಯನ ಉತ್ತರ ಮತ್ತು ದಕ್ಷಿಣ ದಿಕ್ಕಿನ ಗಮನವನ್ನು ಅನುಸರಿಸಿಕೊಂಡಿರುತ್ತೆ ಸಂಕ್ರಾಂತಿ ಎನ್ನುವಂತಹದ್ದು ಪ್ರತ್ಯೇಕ ಪ್ರತ್ಯೇಕ ರಾಶಿಗಳ ಆ ಪ್ರವೇಶ ಕಾಲದಲ್ಲಿರ್ತದೆ ಅಂದರೆ ಅಶ್ವಿನಿ ಭರಣಿ ಪಾದೋ ಪಾದೋಮೇಷ ಎಂಬುದಾಗಿ ಹೇಳಿ ಕೃತ್ಕ ನಕ್ಷತ್ರದ ಒಂದನೇ ಪಾದ ಮುಗಿಸಿ ಎರಡನೇ ಪಾದದ ಆರಂಭವಾಗುವಾಗ ವೃಷಭ ಸಂಕ್ರಾಂತಿ ಆಗ್ತದೆ ಹೀಗೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ಈ ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದವನ್ನು ಮುಗಿಸಿದ ನಂತರದಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡನೇ ಚರಣಕ್ಕೆ ಪ್ರವೇಶವಾಗುವಾಗ ಮಕರ ಸಂಕ್ರಾಂತಿ ಆಗ್ತದೆ ಇದು ರಾಶಿ ಪ್ರವೇಶ ಕಾಲ ಆದರೆ ಉತ್ತರಾಯಣ ಎನ್ನುವಂಥದ್ದು ಹಾಗಲ್ಲ ಉತ್ತರಾಯಣವು ನಮ್ಮ ಭೂಮಧ್ಯ ರೇಖೆಯಿಂದ ನೋಡ್ತಾ ಹೋದಾಗ ದಕ್ಷಿಣ ದಿಕ್ಕಿಗೆ ಪರಮವಾಗಿ ಸೂರ್ಯನು ಚಲಿಸ್ತಾ ಚಲಿಸ್ತಾ ಯಾವ ದಿನ ಪುನಃ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಅವನ ಚಲನೆ ಆರಂಭವಾಗ್ತದೆಯೋ ಅದು ಉತ್ತರಾಯಣ ಆರಂಭ ಅಂತ ಇದು ಅಯನಾ ಅಯನಾಂಶ ಎಂಬುದಾಗಿ ಒಂದು ನಮ್ಮ ಗಣಿತ ಪದ್ಧತಿ ಇದೆ ಅಯನಾಂಶದಿಂದಾಗಿ ಈ ವ್ಯತ್ಯಾಸಗಳು ಆಗ್ತಾ ಇರ್ತದೆ ಆದ್ದರಿಂದ ಈ ಸಂಕ್ರಾಂತಿಗಿಂತ ಮೊದಲು ಅಂದರೆ ಅಯನಾಂಶದಷ್ಟು ಮೊದಲು ಈಗಿನ ಕಾಲ ಈಗಿನ ದಿನದಲ್ಲಿ ಇಪ್ಪತ್ನಾಲ್ಕು ಅಂಶಕ್ಕಿಂತ ಮೊದಲು ಉತ್ತರಾಯಣದ ಆರಂಭವಾಗಿರ್ತದೆ ಅಂದರೆ ಈಗ ಸರಿಸುಮಾರು ಡಿಸೆಂಬರ್ ತಿಂಗಳ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ತಾರೀಕಿನ ಮಧ್ಯಕಾಲದಲ್ಲಿ ಉತ್ತರಾಯಣದ ಆರಂಭವಾಗಿದೆ ಇದನ್ನು ನಾವು ಈ ಸುಮೇರು ಜ್ಯೋತಿರ್ವನಂ ಎನ್ನುವಂತಹ ಈ ಸ್ಥಳದಲ್ಲಿ ಸತತವಾಗಿ ಐದು ವರ್ಷಗಳಿಂದ ನೋಡಿ ನಿರ್ಣಯ ಮಾಡಿರುವಂತಹ ವಿಷಯವೂ ಇದೆ ಇದಕ್ಕೆ ಆಧಾರ ಬೃಹತ್ ಸಂಹಿತಾ ಗ್ರಂಥದಲ್ಲಿ ಅಂದರೆ ಐದನೇ ಶತಮಾನದ ವರಾಹಮೇರಾಚಾರ್ಯರ ಬೃಹತ್ ಸಂಹಿತಾ ಗ್ರಂಥದಲ್ಲಿ ಹೀಗೊಂದು ವಾಕ್ಯ ಬರ್ತದೆ ದೂರಸ್ಥ ಚಿಹ್ನ ವೇದಾತು ಉದಯೇ ಅಸ್ತಮಯೇ ಪಿವಾ ವಾ ಸಹಸ್ರಾಂಶೋ ಛಾಯಾಪ್ರವೇಶ ನಿರ್ಗಮ ಚಿಹ್ನೈ ಮಂಡಲೇ ಮಹತಿ ಎಂಬುದಾಗಿ ಅಂದರೆ ಒಂದು ಸ್ಥಿರವಾದ ಬಿಂದುವನ್ನು ಆಶ್ರಯಿಸಿಕೊಂಡು ಸೂರ್ಯನ ಉದಯವನ್ನು ಮತ್ತು ಅಸ್ತವನ್ನು ನೋಡ್ತಾ ಅದರಿಂದಾಗಿ ನೆರಳನ್ನು ನೋಡ್ತಾ ಹೋದರೆ ಈ ಒಂದು ವ್ಯತ್ಯಾಸಗಳು ಕಂಡುಬರುತ್ತದೆ ಎಂಬುದಾಗಿ ಅದೇ ಉದ್ದೇಶದಿಂದ ನಾವು ಈ ಸುಮೀರು ಜ್ಯೋತಿರ್ವನಂ ಎನ್ನುವಂತಹ ಎತ್ತರವಾದ ಪ್ರದೇಶದಲ್ಲಿ ಒಂದು ಶಂಕು ಯಂತ್ರವನ್ನು ಇಟ್ಟು ಆ ಶಂಕುವಿನ ನೆರಳು ಹೇಗೆ ಬೀಳುತ್ತದೆ ಅಂತ ಸತತವಾಗಿ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಸತತವಾಗಿ ನೋಡ್ತಾ ಹೋದಾಗ ಅಂದರೆ ಸಾಮಾನ್ಯ ಡಿಸೆಂಬರ್ ಹದಿಮೂರನೇ ತಾರೀಕಿನಿಂದ ಸತತವಾಗಿ ನೋಡಿದ್ವಿ ಆವಾಗ ಡಿಸೆಂಬರ್ ಇಪ್ಪತ್ತೆರಡು ಮೂರನೇ ತಾರೀಕಿನವರೆಗೆ ಸೂರ್ಯನ ಸಂಚಾರವು ದಕ್ಷಿಣಕ್ಕಿದ್ದ ಕಾರಣದಿಂದ ನೆರಳು ಉತ್ತರಕ್ಕೆ ಬೀಳುತ್ತಾ ಇತ್ತು ಛಾಯಾ ಗಣಿತ ಎನ್ನುವಂಥದ್ದು ವಿರುದ್ಧವಾಗಿರುತ್ತದೆ ಸೂರ್ಯನು ದಕ್ಷಿಣ ದಕ್ಷಿಣಕ್ಕೆ ಹೋಗ್ತಾ ಇರುವಾಗ ಶಂಕುವಿನ ಛಾಯೆಯು ಉತ್ತರ ಉತ್ತರಕ್ಕೆ ಬೀಳ್ತಾ ಇತ್ತು ಹಾಗೆ ಸೂರ್ಯನು ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ತಾರೀಕಿನ ನಂತರದಲ್ಲಿ ಉತ್ತರಕ್ಕೆ ಕ್ರಮಿಸ್ತಾ ಬಂದ ಕಾರಣದಿಂದ ಶಂಕುವಿನ ಛಾಯೆಯು ದಕ್ಷಿಣಕ್ಕೆ ಹೋಗಿದೆ ಆ ಕಾರಣದಿಂದ ಉತ್ತರಾಯಣ ಎಂಬುವಂತಹದ್ದು ಮುಂಚೆಯೇ ಆರಂಭವಾಗಿದೆ ಅಂದರೆ ತಾತ್ಪರ್ಯ ಇಷ್ಟೇ ಮಕರ ಸಂಕ್ರಾಂತಿಗೂ ಮತ್ತು ಉತ್ತರಾಯಣಕ್ಕೂ ಒಂದು ಕಾಲಘಟ್ಟದಲ್ಲಿ ಸಂಬಂಧ ಇತ್ತು ಆದರೆ ಪ್ರಸ್ತುತ ಕಾಲದಲ್ಲಿ ಅದು ಬದಲಾಗಿದೆ ಎನ್ನುವಂತಹ ವಿಷಯವನ್ನು ನಮ್ಮ ಭಾರತೀಯ ಪಂಚಾಂಗದಲ್ಲಿ ಎಲ್ಲ ಪಂಚಾಂಗಗಳಲ್ಲಿ ಕೂಡ ನಮೂದನೆಯನ್ನು ಮಾಡ್ತಾರೆ ಪ್ರಶ್ನೆ ಆಗಿತ್ತು ಪಂಚಾಂಗ ಕರ್ತೃಗಳಿಗೆ ಈ ಉತ್ತರಾಯಣದ ಆರಂಭಕ್ಕೂ ಮತ್ತು ಸಂಕ್ರಾಂತಿಗೂ ಇರುವ ಸಂಬಂಧ ಪರಿಚಯ ಇಲ್ಲ ಎನ್ನುವ ದೃಷ್ಟಿಯಲ್ಲಿ ಅನೇಕರ ಪ್ರಶ್ನೆಗಳಿತ್ತು ಆದ್ದರಿಂದ ಈ ಸ್ಪಷ್ಟತೆಯನ್ನು ಮಾಡ್ತಾ ಇರುವಂತಹದ್ದು ಇದೇ ದಿನವನ್ನು ನಾವು ಅತ್ಯಧಿಕವಾದ ರಾತ್ರಿಯ ದಿನ ಮತ್ತು ಅತ್ಯಧಿಕವಾದ ಹಗಲಿನ ದಿನ ಎಂಬುದಾಗಿ ನಾವು ಹೇಳ್ತೇವೆ ಯಾವಾಗ ಡಿಸೆಂಬರ್ ಇಪ್ಪತ್ತೆರಡರ ಸಾಮೀಪ್ಯದಲ್ಲಿ ಅಂದರೆ ನಾವು ಡಿಸೆಂಬರ್ ಇಪ್ಪತ್ತೆರಡು ಎಂಬುದಾಗಿ ಭಾರತೀಯ ಜ್ಯೋತಿಷದಲ್ಲಿ ಹೇಳಲ್ಲ ಮೇಷಾದಿಗೆ ಸಾಯನ ಭಾಗ ಸೂರ್ಯ ದಿನಾರ್ಧ ಜಾಭಾ ಫಲಭಾ ಭವೇತ್ಸಾ ಎನ್ನುವಂತೆ ಅಯನಾಂಶ ಸಹಿತನಾದ ಸೂರ್ಯನು ಯಾವಾಗ ಮಕರ ರಾಶಿಯ ಆರಂಭಕ್ಕೆ ಬರ್ತಾನೋ ಆವಾಗ ಎಂಬುದಾಗಿ ಅರ್ಥ ಆ ದೃಷ್ಟಿಯಲ್ಲಿ ಈ ಸಂಕ್ರಾಂತಿಗೂ ಮತ್ತು ಉತ್ತರಾಯಣ ದಕ್ಷಿಣಾಯನಕ್ಕೂ ವ್ಯತ್ಯಾಸಗಳಿದೆ ಸಂಕ್ರಾಂತಿ ಎನ್ನುವಂಥದ್ದು ಸ್ಥಿರವಾದ ಹನ್ನೆರಡು ರಾಶಿಗಳ ಮೂವತ್ತು ಮೂವತ್ತು ಅಂಶಗ ಅಂಶಗಳ ವಿಭಾಗವನ್ನು ಕ್ರಮಿಸುವಂತಹ ಕಾಲ ಸಂಕ್ರಾಂತಿ ಉತ್ತರ ಮತ್ತು ದಕ್ಷಿಣ ಎನ್ನುವಂತಹ ಬದಲಾವಣೆಯನ್ನು ಮಾಡುವಂತಹದ್ದು ಸೂರ್ಯನ ಉತ್ತರ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿಗೆ ಸಂಚಾರದ ಕಾಲವಾಗಿದೆ ಎಂಬುದಾಗಿ ಸ್ಪಷ್ಟಪಡಿಸಿಕೊಳ್ಳಬೇಕಾಗ್ತದೆ ನಮಸ್ಕಾರಗಳು